ಇದೆ ಬರ್ತಾ ಇದೆಯಾ? ಇದೆ. ಎಲ್ಲಿಗೆ ಹೋಗ್ತಿದೀಯ? ಎಲ್ಲಿಗೆ ಹೋಗ್ತಿದೀಯ? ಆ ಎಲ್ಲಿಗೆ? ಅರೆ ಆಟ ಆಗ್ಬಿಟ್ಟಿದ್ದಾರೆ ಇವಳಿಗೆ. ಅಯ್ಯೋ ಅಯ್ಯೋ, ಇವಳು ಬಾಕ್ಸ್ ಎಲ್ಲಿದೆ ಅಮ್ಮ? ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ಬ್ಲಾಗ್ಸ್. ಇವತ್ತು ನಾನು, ಅಕ್ಕ, ನನ್ನ SSLC ಫ್ರೆಂಡ್ ಅವಳು ವಿದ್ಯಾ ಅಂತ, ಅವಳ ಮನೆಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ವಿದ್ಯನ್ ಬಗ್ಗೆ ಹೇಳಿದ್ದೆ, ನಾನು ಪ್ರೆಗ್ನೆಂಟು, ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ಲು, ಈಗ ಮಗು ಆಗಿದೆ. ಸೊ ಮಗುಗೆ ಒಂದೆರಡು ಜೊತೆ ಬಟ್ಟೆ ತೊಗೊಂಡಿದ್ದೀನಿ, ಬಟ್ಟೆ ಕೊಟ್ಟು ಮಗುನ ನೋಡ್ಕೊಂಡು ಬರೋಣ. ಆನ್ ದ ವೇ ಅಲ್ಲಿ ನಮಗೆ ಒಂದಷ್ಟು ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಹೋಗೋಣ. ಬ್ಯಾಂಕಿಗೆ ಹೋಗಬೇಕು, ಆಮೇಲೆ ನಾನು ಇನ್ನೂ DL ಅಪ್ಲೈ ಮಾಡಿಲ್ಲ. ಸೊ ಫಸ್ಟು DL ಅಪ್ಲೈ ಮಾಡೋಣ, ಇನ್ನು ನೆಕ್ಸ್ಟ್ ನನಗೆ ಲೀವ್ ಸಿಗೋಲ್ಲ. ಸೊ ಇವತ್ತು ಅಪ್ಲೈ ಮಾಡಿ ಹೋಗೋಣ, ನೆಕ್ಸ್ಟು ಮತ್ತೆ ಒಂದು 3 months ಬಿಟ್ಟು ಮತ್ತೆ ಬರೋಣ ಅಂತೆ. ಸದ್ಯಕ್ಕೆ ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಸೊ ವ್ಲಾಗ್ನ ಆನ್ ದ ವೇ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವಿದ್ಯನ್ ಮನೆಯಲ್ಲೇ ಡೈರೆಕ್ಟಾಗಿ ನಿಮಗೆ ಸಿಗ್ತೀನಿ. ಸೊ ಅಕ್ಕ ರೆಡಿ ಅಲ್ಲ? ಓಕೆ, ಸೊ ಬನ್ನಿ ಹೋಗುವ. ಬ್ಯಾಂಕ್ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ. ಸೊ ಈಗ ಡೈರೆಕ್ಟ್ ಡಿಎಲ್ಗೆ ಅಪ್ಲೈ ಮಾಡಬೇಕು. ಸೊ ಅಲ್ಲೋಗಿ ಮತ್ತೆ ಮಾಡ್ತೀನಿ. ಓಕೆ, ಬರ್. ಇದಕ್ಕೆ ಇದಕ್ಕೆ ಡಿಗ್ರಿ ಇದಕ್ಕ. ಓ, ನೇರ್ಲೆ ಹಣ್ಣು ಸುರುಮಳೆ ಲಕ್ಕಿ ನಗೀಶನ ಸುಬಕ ಹಿಂಗೆ. ಮೊದಲು ನಾನು ಇದೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅದು ಇದೇ ಕಾಲೇಜಲ್ಲಿ. ಇದು ಡಿಗ್ರಿ ಕಾಲೇಜ್, NRpura. ಮಟ್ಟಿ ಕರೆಸ್ತಾಯೆ ದಟ್ ಒನ್ ಆರಾಮ್ಸಿದೆ. ನಮ್ಮ ಪ್ರತಿ ಡೇಂಜರ್ ಹಸಿಟ್ ಗಡಿಕ್ಕು ಹಂಗೆ ಹಸಿಟ್. ಎಸ್, ಇಳಿಬೇಕಾ? ನಾನು ಇಳಿಬೇಕಾ? ನೋಡು, ಹಾಂ ಹೋಗ್ಬೋದು, ನೋಡ್ಕೊ. ಅರೇ, ಓಕೆ. ಇದು ನಮ್ಮ ವಿದ್ಯೆ ಅವರ ಮನೆ, ಎಲ್ಲ ಒಳಗಿರ್ತಾರೆ. ನಿಲ್ಸಿಲ್ಲ, ಬೆಕ್ಕೆ ಬಂದಿದೆ. ನಾಯಿ ಇದೆಯಾ ಗೊತ್ತಿಲ್ಲ ಮಾರುತಿ. ವಿದ್ಯಾ, ಏ ವಿದ್ಯಾ, ವಿದ್ಯಾ, ನಾಯಿ ಇಲ್ಲ ತಾನೆ? ಏ ಹೇಳ್ತೀನಿ, ಅಲ್ಲ ಓ ನಾಯಿ ಇಲ್ಲೇ ಇದೆ ಕಣೆ, ಬಟ್ ಸುಮ್ಮನೆ ಕೂತಿತ್ತು ಅನ್ಸುತ್ತಲ್ಲ. ಮುಂಚೆ ನನ್ನ ಸ್ಟೂಡೆಂಟ್ ಇದ್ಲು ನಾಚಿಕೆ, ಅವಳಿಗೆ ಅವಳಕ್ಕ ನನ್ನ ಕ್ಲಾಸ್ಮೇಟು. ಇಲ್ಲಿ ಯಾರು ಇಲ್ಲ, ಕೈ ತೊಳ್ಕೊಂಬರ್ತೀನಿ ತಾಳು. ಹೆಸರಿಟ್ಟಿಲ್ಲ. ಹಾಯ್, ಕಾಯ್. ಇವಳು ನನ್ನ ಫ್ರೆಂಡ್ ವಿದ್ಯಾ ಅಂತ, ನನ್ನ ಹೈಸ್ಕೂಲ್ ಫ್ರೆಂಡ್. ಅವಳಿಗೀಗ ತಲೆಬಿಸಿ ಆಗ್ತಾ ಇದೆ, ಯಾಕಂದ್ರೆ ಅವಳಿಗೆ ವ್ಲಾಗ್ ಬಗ್ಗೆ ಗೊತ್ತೇ ಇಲ್ಲ. ನಾನು ಬ್ಯುಸಿ, ಅವಳು ಇದ್ರಲ್ಲಿ ಅವಳು ಬ್ಯುಸಿ. ತುಂಬ ದಿನಗಳ ನಂತರ ನಾನು ಬಂದಿರೋದು ಇಲ್ಲಿಗೆ. ಸೊ ಆಮೇಲೆ ಮಾತಾಡ್ಸೋಣ, ಓಕೆನಾ? ಸುಮ್ಮನೆ ಅದ
ವಿದ್ಯೆ ನಿನ್ ತರನೇ ಇದೆ ಕಣೆ ಪಾಪು, ನಿನ್ ತರನೇ ಇದೆ. ಚೆನ್ನಾಗಿದ್ಯಾ? ಒಂದು ಇದು ಈ ರೀತಿ. ಇನ್ನೊಂದು ಇವಳು ದಿವ್ಯನ್ ಪಾಪುಗೆ ಕಾಟನ್ ತಗೊಂಡ್ ಬಂದೆ. ಸದ್ಯಕ್ಕೆ ಸೆಕೆ ಅಲ್ವೇನೆ? ವೈಟ್ ಈಗ ಆರೆಂಜ್ ಓಕೆ ಅಲ್ಲ ಇದು. ದಿವ್ಯನ್ ಪಾಪುಗೆ ಹಾ, ಹೆಣ್ ಪಾಪು ತಾನೆ. ಹಾ ಸಿ, ಇದು ವಿದ್ಯನ್ ಮನೆ. ಎಲ್ಲ ಡಿಸೈನ್ಸ್ ಇವಳದೆ ಕೆಲಸ. ಬೇಸಿಕ್ಲಿ ವಿದ್ಯಾ ಫೈನ್ ಆರ್ಟ್ಸ್ ಮಾಡಿದಾಳೆ. ಮನೆ ತುಂಬಾ ಅವಳದೇ ಕಲೆಗಳು ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಐ ವಿಲ್ ಶೋ ಯು, ಇದು ವಿದ್ಯನ್ ತಂಗಿ ಮಾಡಿರೋದು, ಸೌಮಿನಿ ಅಂತ. ಚೆನ್ನಾಗಿದೆಲ್ಲ ಸಿ. ಹಿತ್ತಲಲ್ಲಿ ಸಾಕಷ್ಟು ಗಿಡಗಳಿದೆ, ಮಾವಿನ ಮರ, ಹಲಸಿನ ಮರ, ಆಮೇಲೆ ಕೋಳಿ ಗೂಡಿದೆ. ಇನ್ನು ನೋಡಿ ಕೋಳಿ ಗೂಡು, ಇವೆಲ್ಲ ಹಲಸಿನ ಮರ. ಸಿಕ್ಕರು ಇಲ್ಲೇ ಇದೆ. ಇದು ವಿದ್ಯನ್ ಹಸ್ಬೆಂಡ್ ನಾಗೇಂದ್ರ ಅಂತ ಹೆಸರು. ಪಾಪ ಮರ ಹತ್ತಿ ಮಾವಿನ ಹಣ್ಣು ಕುಯ್ದು ಕೊಟ್ಟಿದ್ದಾರೆ. ಓಬ್ಬಾ, ದೊಡ್ಡ ಕೋಲಿದೆ, ಇದಕ್ಕೆ ದೋಟಿ ಅಂತ ಹೇಳ್ತಾರೆ ನಮ್ಮ ಕಡೆ. ಅದಕ್ಕೆ ಕತ್ತಿ ಕಟ್ಕೊಂತಿದ್ದಾರೆ, ಬಿಕಾಸ್ ಮರದ ಮೇಲೆ ಒಂದು ಹಣ್ಣಿದೆ, ಮರದ ಮೇಲೇ ಅದು ಹಣ್ಣಾಗಿದೆ, ಹಲಸಿನ ಹಣ್ಣು. ಎಲ್ಲಿದೆ ನನಗಂತೂ ಕಾಣ್ತಾ ಇಲ್ಲ. ಹಾಂ ಓಕೆ, ಹಾಂ ನೋಡಿ ಇದೆ. ಓಕೆ ದೋರೆಕಾಯಿ ಅಲ್ಲ, ಹಣ್ಣಿಲ್ಲ. ಸಿ, ಒಂದು ವಾಟರ್ ಬಾಟಲ್ ಅಲ್ಲಿ ಪುದೀನ ಹಾಕಿಟ್ಟಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ರೀಸೈಕಲ್, ಕಸದಿಂದ ರಸ ಅಂತ. ನಾಗು ಒಂದ್ ಕೈಯಲ್ಲಿ ಹಾಯ್ ಮಾಡಿ, ನಾನು ನಿಮಗೆ ಪರಿಚಯ ಮಾಡಿಸಿಲ್ಲ. ಇದು ವಿದ್ಯನ್ ಗಂಡ ನಾಗೇಂದ್ರ ಅಂತ ಹೆಸರು, ನಾಗು ಅಂತ ಕರೀತಾರೆ. ಇವರು ಸಹ ಫೈನ್ ಆರ್ಟಿಸ್ಟೇ ಮುಗಿಸಿದ್ದಾರೆ, ಆರ್ಟಿಸ್ಟ್ ಅಂತ ಹೇಳ್ಬೋದು. ತುಂಬಾ ಕಲಾವಿದರು ಇವರೆಲ್ಲ, ಇವ್ರ ಫ್ಯಾಮಿಲಿಯಲ್ಲಿ. ಓಕೆ, ವಿದ್ಯನ್ ಮನೆಯಲ್ಲಿ ಒಂದಷ್ಟು ಮಾವಿನ ಹಣ್ಣು ಇತ್ತು, ಇವನ್ ಹಲಸಿನ ಹಣ್ಣು ಸಿಕ್ಕಿದೆ. ಈಗ ಸದ್ಯಕ್ಕೆ ಇವಮ್ಮಂದು ಪಿಕ್ಸ್ ತೆಗಿಬೇಕಂತೆ. ಸೊ ಅವಳದು ಒಂದಷ್ಟು ಫೋಟೋಸ್ ತೆಗೆದು ಆಮೇಲೆ ಊಟ ಕರೀತಿದ್ದಾರೆ, ಊಟ ಮಾಡ್ಕೊಂಡು ನಾವು ಸೀದಾ ಮನೆಗೆ ಹೋಗೋಣ. ಓಕೆ, ಟೇಕ್ ಕೇರ್, ಬೈ. ಓಕೆ, ಸೊ ಈವ್ನಿಂಗ್ ಒಂದು ಬೈ ಮಾಡುವ. ಬೈ ಬೈ. ನಿನ್ನೇ ನೋಡ್ತಾನ ನೋಡು ಅವನು, ಅಲ್ಲ ಬಾಯ್ ಹೇಳಲ್ಲ ನೀನ್ ಓದ್ ಬೇಡ ಅಂತ. ಹಾಗೆ ಸರಿ ಇದೇನು. ಓಕೆ ಬಾಯ್ ಬಿದ್ದೆ. ಬಟ್ಟೆಗಿಂತ
ಬೈ. ಸಾಕಾಯ್ತು ಬಿಸಿಲಲ್ಲಿ ಹೋಗಿ ಬಂದು. ಅಲ್ಲ ಅಕ್ಕ, ತುಂಬಾ ಬಿಸಿಲಿದೆ. ಬೆಂಗಳೂರಲ್ಲೇ ಇಷ್ಟು ಬಿಸಿಲಿಲ್ಲ ರೀ, ಇಲ್ಲಿ ತುಂಬಾ ಬಿಸಿಲಿದೆ. ತುಂಬಾ ಒಂಥರ ಸುಸ್ತಾಗುತ್ತೆ ಹೊರಗೆ ಹೋಗಿ ತಕ್ಷಣನೇ. ವಿದ್ಯಾನಿಗೆ ನೋಡ್ದೇನೆ ನಾನು ತುಂಬಾ ದಿನ ಆಗಿತ್ತು, ಬಟ್ ವಿದ್ಯೆ ನೋಡ್ದಂಗಾಯ್ತು, ಪಾಪು ನೋಡ್ದಂಗಾಯ್ತು. ಮತ್ತೆ ನಮಗೆ ಮಾವಿನ ಹಣ್ಣು ಕೊಟ್ಟರು, ಹಲಸಿನ ಹಣ್ಣು ಕೊಟ್ಟಿದ್ದಾರೆ. ಸೊ ಸಂಜೆ ಹಲಸಿನ ಹಣ್ಣು ಕುಯ್ಕೊಂಡು ತಿನ್ನೋಣ. ಇವತ್ತಿನ ಪ್ಲ್ಯಾನ್ ಇರೋದೇನಂದ್ರೆ, ಹಬ್ಬಕ್ಕೆ ಮೀನಕ್ಕಂಗೆ ಕರೆದಿದ್ವಿ, ಬಟ್ ಅವರು ಬಂದಿಲ್ಲ, ಅವರು ಬ್ಯುಸಿ ಇದ್ರು ಅನ್ಸುತ್ತೆ. ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿ ಕರೆಯೋದು ಮರ್ತು ಬಿಟ್ವಿ, ಯಾಕಂದರೆ ನೆಂಟರೆಲ್ಲ ಬಂದಿದ್ರು. ಸೊ ನಿಮಗೆ ಗೊತ್ತಲ್ವಾ, ಮನೇಲಿ ತುಂಬ ಜನ ಇದ್ದರೆ ಒಂದೇ ಕಡೆ ನಮಗೆ ನೆನಪಿರಲ್ಲ, ಒಂದೇ ವಿಷಯದ ಬಗ್ಗೆ ನೆನಪಿರಲ್ಲ. ಸೊ ಇವತ್ತು ಅವರಿಗೆ ಕರೆಯೋಣ. ಮೀನಕ್ಕ ಮತ್ತು ಅವರಿಬ್ರು ಮಕ್ಕಳಿದ್ದಾರೆ, ರಂಜಿತಾ ಮತ್ತು ಸವಿತಾ, ಅವರಿಬ್ರಿಗೆ ಕರೆದ್ಬಿಟ್ಟು ಅವರಿಬ್ರಿಗೆ ನಾವು ನೈಟ್ ಡ್ರೆಸ್ ತೊಗೊಂಬಂದಿದ್ದೀವಿ, ಅದನ್ನು ಕೊಡೋಣ. ಆಮೇಲೆ ಒಂದು ಒಳ್ಳೆ ಊಟ ಮಾಡೋಣ ಅವ್ರ ಜೊತೆ, ಓಕೆನಾ? ಸೊ ಸದ್ಯಕ್ಕೆ ಈಗ ನಾವಿಬ್ರು ರೆಸ್ಟ್ ಮಾಡ್ತೀವಿ, ಬಿಕಾಸ್ ಈಗ ಟೈಮಿಂಗ್ಸು 3:30. ಈಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ, ಆಮೇಲೆ ಸಂಜೆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ನೀವೆಲ್ಲ. ನಿನ್ನೆ ಅಣ್ಣ ಒಂದು ಚಪ್ರ ಹಾಕಿದ್ದಾನೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ಮಾಡ್ತಾನೆ ಅಂತ. ಬಿಕಾಸ್ ಈಗ ಮಳೆಗಾಲ ಬರ್ತಿದೆ, ಇಲ್ಲಿ ಸ್ವಲ್ಪ ಜಾಗ ಇದೆ, ಇಷ್ಟು ಜಾಗ ಏನಿದೆ ಇಲ್ಲೆಲ್ಲ ನಾವು ಮತ್ತೆ ಈಗ ತರಕಾರಿ ಗಿಡನೇ ಹಾಕ್ಬೇಕಂತ ಇರೋದು. ಅವ್ನು ನಿನ್ನೆ ಚಪ್ರ ಹಾಕಿದ್ದಾನೆ, ತೋರಿಸ್ತೀನಿ ಬನ್ನಿ. ಓಕೆ ಸಿ, ಈ ಸ್ಪೇಸ್ ನಿನ್ನೆ ಅವನು ಚಪ್ರ ಹಾಕಿರೋದು. ಇವಾಗ ಇಲ್ಲಿ ತೊಂಡೆಕಾಯಿ, ಆಮೇಲೆ ಸೌತೆಕಾಯಿ, ಮತ್ತು ಒಂದಷ್ಟು ಬೇರೆ ಬಳ್ಳಿಯಲ್ಲಿ ಬಿಡುವಂಥ ತರಕಾರಿಗಳೆಲ್ಲ ಇಲ್ಲಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್. ಸೊ ಚಪ್ರ ಓಕೆ ಅಲ್ಲ? ಶೀತ ಆಗುತ್ತಲ್ಲ. ಅಯ್ಯಪ್ಪ, ಈ ಹಣ್ಣನ್ನ ಗಸಗಸೆ ಹಣ್ಣು ಅಂತ ಹೇಳ್ತಾರೆ. ಅಲ್ಲ ಆಂಟಿ, ಗಸಗಸೆ ಹಣ್ಣು ತಿಂದ್ರೆ ತುಂಬಾ ತಂಪು ಸ್ವೀಟ್ ಇರುತ್ತೆ ಅಲ್ವಾ? ಬಟ್ ಸುಮ್ನೆ ಹೇಳ್ತಾರ ಅಂತ ಅಂದ್ರೆ, ಆ ಗಸಗಸೆ ತರ ಇರುತ್ತಲ್ಲ ಅದಕ್ಕೆ ಗಸಗಸೆ ಹಣ್ಣು ಅಂತ ಹೇಳ್ತಾರೆ. ಆಯ್ತಾ, ನನ್ನ ಫೋನಿಗೆ ಚರಂಡಿಗೆ ಬೀಳ್ತಿತ್ತು ಬಟ್ ಬಿದ್ದಿಲ್ಲ, ಥ್ಯಾಂಕ್ ಗಾಡ್. ಸ್ವಲ್ಪ ಹಣ್ಣಿದೆ ಇಲ್ಲಿ, ಕುಯ್ಕೊಂಡು ತಿನ್ನೋಣ. ಅಲ್ಲೇ ಒಂದಿದೆ ಸಿ. ಹಣ್ಣು ಸೂಪರ್, ಬನ್ನಿ ಮನೆಗೆ ಹೋಗೋಣ. ಜಯಶ್ರೀ ಮೇಡಮ್, ನೀವು ಕೇಳಿದ್ರಿ ಅರಿಶಿನ ಮಾಡೋದು ಹೇಗೆ ಒಮ್ಮೆ ವ್ಲಾಗ್ ಮಾಡಿ ಅಂತ. ಅಮ್ಮನಿಗೆ ಕೇಳಿದೆ ನಾನು, ಅವ್ರು ಆಲ್ರೆಡಿ ಅರಿಶಿನ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡೋಣ ನೆಕ್ಸ್ಟ್ ಇಯರಿಗೆ ಮತ್ತೆ ಅರಿಶಿನ ಮಾಡೇ ಮಾಡ್ತಾರೆ, ಬಿಕಾಸ್ ಇಲ್ಲೆಲ್ಲ ಜಾಗ ಇದೆಯಲ್ಲ. ಸಿ ಈ ಪ್ಲೇಸ್ ಏನಿದೆ ಇಲ್ಲೆಲ್ಲ, ನಾವು ಈ ಸಲ ಮಳೆಗಾಲಕ್ಕೆ ಅರಿಶಿನ ಹಾಕ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಯರ್ ಮತ್ತೆ ನಾವು ಅರಿಶಿನ ಮಾಡುವಾಗಲೇ ನಾನು ವ್ಲಾಗ್ ಮಾಡಬೇಕು, ಸಾರಿ. ನೋಡೋಣ, ನಾನೊಂದು ಬೇರೆ ಕಡೆ ಯಾರಾದರೂ ಮಾಡ್ತಿದ್ದಾರೆ ಕೇಳ್ತೀನಿ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಕೆಲವ್ರ ಮನೆಯಲ್ಲ ಅರಿಶಿನೇ ಬೆಳೆಸ್ತಾ ಇದ್ದಾರೆ, ಅವ್ರು ಕೇಳ್ತೀನಿ ಅವ್ರು ಮಾಡ್ತಾರಂದರೆ ಒಂದ್ಸಲ ಟ್ರೈ ಮಾಡ್ತೀನಿ, ಓಕೆನಾ? ಜಾಸ್ತಿ ಕಷ್ಟ ಏನಿಲ್ಲ ನಿಮಗೆ, ಪ್ರಾಕ್ಟಿಕಲ್ ವೀಡಿಯೋಗಿಂತ ಜಸ್ಟ್ ಥಿಯರಿಯಲ್ಲಿ ಹೇಳಿದರೆ ಅರ್ಥ ಆಗುತ್ತಂದರೆ, ನಾನು ನೋಡೋಣ ಅಮ್ಮನ ಹತ್ರ ಒಂದ್ಸಲ ಹೇಳಕ್ಕೆ ಹೇಳ್ತೀನಿ. ಅವರಿಗೆ ಸ್ವಲ್ಪ ಕನ್ನಡ ಕಷ್ಟ ಆಗುತ್ತೆ ಮಾತಾಡಲಿಕ್ಕೆ, ಬಟ್ ನೋಡೋಣ ಟ್ರೈ ಮಾಡ್ತೀನಿ ನಾನು. ಅವ್ರು ಮಾತಾಡ್ತಾರೆ ಇಲ್ಲ ಅಂತಲ್ಲ, ನೋಡೋಣ. ಅವ್ರು ಹೇಳಿದ ನಿಮಗೆ ಅರ್ಥ ಆಗುತ್ತಂದ್ರೆ ಬೇಕಾದ್ರೆ ನೀವು ಆ ರೀತಿ ಟ್ರೈ ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ನೋಡಿ ಹೇಗೆ ಅರಿಶಿನ ಕೊಂಬಿಂದ ನಾವು ಹೇಗೆ ಅರಿಶಿನ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ. ನನಗೋಸ್ಕರ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ನಾನು ಟ್ರೈ ಮಾಡಿದೆ ಬಟ್ ಅಮ್ಮ ಆಲ್ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಸಾರಿ.
ನಮ್ ಫ್ಯಾಮಿಲಿಯಲ್ಲಿ ಇವಳೊಂಥರ ಶೆಫ್ ಅಂತ ಹೇಳ್ಬೋದು, ಯಾವಾಗ ನೋಡಿದ್ರು ಅಡ್ಗೆ ಮಾಡ್ತಾನೆ ಇರ್ತಾರೆ. ಈಗ ನಾವು ಮೀನಕ್ಕಂಗ್ ಊಟ ಕರಿಯೋಣ ಅಂತ ಚಿಕನ್ ತಂದಿದೀವಿ. ಸೊ ಚಿಕನ್ ಅಡ್ಗೆ ಮಾಡ್ತಾ ಇದೀವಿ. ಮೀನಕ್ಕ ಫೋನ್ ಮಾಡಿದ್ರು, ಹಾ ಅವ್ರು ಇಲ್ಲೇ ಇದಾರೆ, ಬರ್ತಾ ಇದಾರೆ. ಯಾಕಂದ್ರೆ ಮೀನಕ್ಕ ಬಾಡಿಗೆ ಮನೆ ಮಾಡ್ಕೊಂಡಿರೋದು ಇಲ್ಲೇ. ಸೊ ಅವ್ರು ನಮಗೆ ಕೆಲವು ಟೈಮ್ ಫೋನಿಗೆ ಸಿಗ್ತಾ ಇಲ್ಲ ಅಂದ್ರೆ ಅದ್ರ ಅರ್ಥ ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಅವ್ರ ಹಳ್ಳಿಗೆ ಹೋಗಿದ್ದಾರೆ. ಲಾಸ್ಟ್ ಟೈಮ್ ಮೀನಕ್ಕನ್ ಮನೆ ಕರ್ಕೊಂಡು ಹೋಗಿದ್ನಲ್ಲ, ಐ ಮೀನ್ ನಿಮಗೆ ತೋರಿಸಿದ್ನಲ್ಲ ನಾನು, ಅಲ್ಲಿಗೆ ಹೋಗ್ಬಿಟ್ರೆ ಅವ್ರ ಫೋನ್ ಕಾಲ್ಸ್ ಸಿಗಲ್ಲ. ಸೊ ನಾನು ಅವ್ರಿಗೆ 4 ಸಲ ಟ್ರೈ ಮಾಡಿದೆ, ರೀಚ್ ಆಗ್ತಿರ್ಲಿಲ್ಲ. ನಾನೇನ್ ಅನ್ಕೊಂಡೆ ಅವ್ರ ಮನೆಗೆ ಹೋಗಿದ್ದಾರೆ ಅಂತ. ಬಟ್ ಈಗ ಅವ್ರು ಕಾಲ್ ಮಾಡಿದ್ರು. ಸೊ ಅವ್ರು ಬರ್ತಾ ಇದಾರೆ. ರಾತ್ರಿ ಮೀನಕ್ಕನ್ ಜೊತೆನೆ ನಾವು ಊಟ ಮುಗಿಸಿ ಬ್ಲಾಗ್ ನ ಮುಗಿಸೋಣ. ಓಕೆ, ಸೊ ಇವಳು ಇವಾಗ ಏನ್ ಮಾಡ್ತಿದ್ದಾಳೆ ನೋಡೋಣ. ಇದೇನೇ ಅಕ್ಕ? ಆಲೂಗಡ್ಡೆ ಪಲ್ಯ. ಯಾರಿಗಿದು? ಡ್ಯಾಡಿಗಾ? ಓಕೆ. ಅವ್ರು ಆಕ್ಚುಲಿ ಬಾಂಬೆ ಪಾರ್ಟಿ ಅಪ್ಪ. ಸೊ ಅವ್ರು ಆಲೂಗಡ್ಡೆ ಎಲ್ಲ ಜಾಸ್ತಿ ತಿಂತಾರೆ. ನಾವು ಉತ್ತರಾಖಂಡಲ್ಲಿ ಆಲೂಗಡ್ಡೆ ತಿಂದು ಸಾಕಾಯ್ತು. ಆಲೂಗಡ್ಡೆ ಸವಾಸ ಬೇಡ ಅಂತ ದೂರ ಇಟ್ಟಿದ್ದೀವಿ. ಬಟ್ ಆಲೂಗಡ್ಡೆ ಎಕ್ಸ್ಟರ್ನಲ್ ಆಗಿ ಫೇಸ್ ಮಾಸ್ಕಿಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಈ ಓಪನ್ ಪೋರ್ಸ್ ಎಲ್ಲ ಬೇಗ ಕ್ಲೋಸ್ ಮಾಡುತ್ತೆ. ಅಕ್ಕ ಇದ್ರಲ್ಲಿ ಏನೋ ಮಾಡ್ತಿದ್ಯಾ? ಚಿಕನ್. ಚಿಕನ್ಗೆಲ್ಲ ಜೀರಿಗೆ ಹಾಕಿದ್ಯಾ? ಸೋಂಪು ಹಾಕಿದ? ಏ ರೆಸಿಪಿ ಬಗ್ಗೆ ಹೇಳಿ ಅಂತ ಅವ್ರು ಹೇಳಿದ್ರು ಕಣೆ. ಓಕೆ, ಸೋಂಪು ಹಾಕಿದ್ಯಾ, ಮೆಣಸು ಹಾಕಿದ್ಯಾ, ಆಮೇಲೆ ನೆಕ್ಸ್ಟ್ ಟೈಮ್ ಮಾಡೋಣ, ಡೀಟೇಲ್ ಆಗಿ ಒಂದು ಬ್ಲಾಗ್ ಮಾಡೋಣ. ಓಕೆ, ಇವ್ಳು ಸ್ವಲ್ಪ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ನೋಡೋಣ ಒಂದು ಇವ್ಳು ಸ್ಪೆಷಲ್ ಆಗಿ ಏನೆಲ್ಲ ಮಾಡ್ತಾಳೆ, ನಾನು ಅದ್ರದ್ದು ರೆಸಿಪಿ ಬ್ಲಾಗ್ ನ ಮಾಡ್ತೀನಿ ಅಂತೆ. ಕಳ್ರು ಕಮ್ಮಿ ಇಲ್ಲ, ನೀವ್ ಒಂದ್ ವಾರ ಹಾಗೆ ಒಂದ್ ಫೋನ್ ಮಾಡಕ್ ಇಲ್ಲ. ಪ್ರಾಮಿಸ್, 4 ನೈಟ್ ಹೊರಟಿದ್ದು, 5 ಬೆಳಿಗ್ಗೆ ಇಲ್ಲಿ. ನನ್ನ ಹತ್ರ ಕರೆನ್ಸಿ ಇದ್ರೆ ನಾ ಫೋನ್ ಮಾಡ್ತಿದ್ದೆ, ಕರೆನ್ಸಿ ಇರ್ಲಿಲ್ಲ, ಇವತ್ತು ಕರೆನ್ಸಿ ಹಾಕಿದ್ ನಾನು. ಓಕೆ, ಈಗ ಇದೆ ಮೀನಕ್ಕ, ಲಾಸ್ಟ್ ಟೈಮ್ ಪರಿಚಯ ಮಾಡಿಸಿದೆ ಕಣೆ, ಒಂದ್ಸಲ ಹಾಯ್ ಮಾಡ್ಬಿಡು. ಈಗಷ್ಟೇ ಬಂದಿದ್ದಾರೆ. ಅಯ್ಯೋ ಸಾರಿ, ಮರೈತಿ, ವಾಶ್ ಮಾಡ್ಬಿಡ್ತೀನಿ. ಮೀನಕ್ಕ ಊಟ ಮಾಡ್ಕೊಂಡೆ ಹೋಗ್ಬೇಕು ನೀನು. ಏಯ್ ಹಂಗೆಲ್ಲ ಮಾಡಂಗಿಲ್ಲ, ಈಗ ಅವಳಿಗೋಸ್ಕರ ನಾವ್ ಅಡ್ಗೆ ಮಾಡ್ತಾ ಇರೋದು. ಅವ್ಳು ಊಟ ಮಾಡ್ಕೊಂಡು ಹೋಗ್ತಾಳೆ, ಈಗ ಹೋಗ್ತಾರೆ, ಅವೆಲ್ಲ ಸೀನಿಲ್ಲ. ಮೀನಕ್ಕಂಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ, ಪಾಪ ಅವ್ರಿಬ್ರು ಮಕ್ಳನ್ನ ಮನೇಲಿ ಬಿಟ್ಟು ಬಂದಿದ್ದಾರೆ. ಸೊ ಅವ್ರಿಗೆ ನಾವ್ ಇಲ್ಲೇ ಊಟ ಕೊಟ್ಟು ಬಿಡೋಣ ಅಲ್ಲೇನೆ. ಒಟ್ಟಿಗೆ ಊಟ ಮಾಡೋಣ ಅಂತ ಆಸೆ ಇತ್ತು, ಬಟ್ ಅವರು ಏನ್ ಮಾಡಕ್ಕಾಗಲ್ಲ, ಮಕ್ಳು ಇದಾರೆ. ಸೊ ಫೈನ್ ದೆನ್, ಆಮೇಲೆ ಏನೋ ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಒಟ್ಟಿಗೆ ಮಾಡುವ. ಮೀನಕ್ಕ ಮುಂಚೆ ಎನ್ಆರ್ಪುರ ಟೌನ್ ಇದೆಲ್ಲ, ಅಲ್ಲಿ ಬಾಡಿಗೆ ಮನೆ ಮಾಡಿದ್ರು. ಇವಾಗ ನಮ್ಮ ಮನೆ ಹತ್ರನೇ ಬಾಡಿಗೆ ಮನೆ ಮಾಡಿದ್ದಾರೆ. ಇಬ್ರು ಮಕ್ಳು ಗೊತ್ತಿದೆ, ಸ್ಪೆಷಲ್ ಚಿಲ್ಡ್ರನ್. ಸೊ ಅವ್ರಿಬ್ರು ಪಾಪ ಮನೇಲಿ ಇದಾರೆ, ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಊಟ ಮಾಡೋಕ್ಕಿಂತ ಅವ್ರ ಮನೆಗೆ ತಗೊಂಡೋಗಿ ಅವರೆಲ್ಲ ಸೇರಿ ಊಟ ಮಾಡೋದೇ ಬೆಸ್ಟ್ ಅಂತ ನಮಗೂ ಅನಿಸ್ತು. ಸೊ ಈಗ ಕೊಟ್ಟು ಕಳಿಸಿದೀವಿ, ಬಟ್ ಇನ್ನೂ ಅನ್ನ ರೆಡಿ ಆಗ್ತಾ ಇದೆ, ವಿಷಲ್ ಬಂದಿಲ್ಲ. ಅನ್ನ ರೆಡಿ ಆದ ತಕ್ಷಣನೇ ನಾನು ಅಕ್ಕ ಮತ್ತೆ ಮೀನಕ್ಕನ ಮನೆ ಹೋಗ್ತೀವಿ. ಆನ್ ದ ವೇಲಿ ವ್ಲಾಗ್ನ ನಾನು ಮುಗಿಸ್ತೀನಿ, ಇಲ್ಲಾಂದರೆ ಮೀನಕ್ಕನ ಮನೆಯಲ್ಲಿ ರಂಜಿತಾ ಮತ್ತು ಸವಿತಾನ ಒಂದ್ಸಲ ನಿಮಗೆ ಮತ್ತೊಮ್ಮೆ ಪರಿಚಯ ಮಾಡಿಸಿ ವ್ಲಾಗ್ನ ಮುಗಿಸ್ತೀನಿ. ಸೊ ಇವಾಗ ಅನ್ನ ಆಗಿದೆಯಾ ನೋಡೋಣ, ಬನ್ನಿ. ಆಗಿದೆಯಾ ಅಕ್ಕ ಅನ್ನ? ಇಲ್ಲಿ ಲೈಟ್ ಪ್ರಾಬ್ಲಮ್ ಇದೆ, ಇದು 3rd ಏರಿಯಾ, ಇನ್ನೂ ಲೈಟೇ ಇಲ್ಲ ಇಲ್ಲಿ. ಈಗ ಮೀನಕ್ಕನ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ನ ನಾವು ಅವ್ರ ಮನೆಗೆ ಹೋಗಿ ಮುಗಿಸ್ಬಿಡೋಣ. ಓಕೆ ಬನ್ನಿ. ಅಯ್ಯೋ ಏನು ಕಾಣಲ್ಲ ಮರೀತಿ, ನಾನು ಆ ಮನೆ ಅಂತ. ಹಾಯ್ ಹಾಯ್ ರಂಜಿತಾ, ಹಾಯ್. ಓಕೆ ಬಾರೇ ಕೋಪನ ಸವಿತಾ, ಬಾಯ್, ಗುಡ್ ನೈಟ್. ಓಕೆ ಹಾ ಸರಿ ಸರಿ, ಓಕೆ ಬಾಯ್ ಬಾಯ್ ಬಾಯ್. ಓಕೆ, ಆ್ಯಕ್ಚುಲಿ ಮೀನಕ್ಕನ ಮಕ್ಳಿಗೆ ಬಟ್ಟೆ ತಂದಿದ್ವಿ, ನೈಟ್ ಡ್ರೆಸ್, ಅದು ಕೊಡೋದೇ ಮರ್ತೋಯ್ತು. ನಾಳೆ ಬೆಳಿಗ್ಗೆ ಹೋಗಿ ನಾನು ಕೊಟ್ಟು ಬರ್ತೀನಿ. ಸೊ ಎನಿವೇ ಆ ವ್ಲಾಗ್ನ ಮುಗಿಸೋಣ. ಕೊನೆಯ ಮಾತನ್ನ ಹೇಳ್ತಾ ಬದುಕಿ ಬದುಕಲು ಬಿಡಿ. ನನ್ ಫೋನ್ ಈಗ ಚರಂಡಿಗೆ ಬೀಳ್ತಿತ್ತು, ಬಟ್ ಬಿದ್ದಿಲ್ಲ. ಈಗ ಬಡ್ರ ಅಲ್ಲ ಬಡ್ರೆ ನೀನು ಕಷ್ಟಪಡ್ತಾ ಇದ್ದೆ ಅಲ್ಲಿ ಸ್ಟೂಲ್ ಇದೆ ತಗೊಂಡ್ಬರೋದು.